ನಮಸ್ಕಾರ. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರರಾಜ್, ನನ್ನ ಜೊತೆಗಿದ್ದಾರೆ ನನ್ನ ಕಲಿ. ನಾನು ಸೌಮ್ಯ ಮಳಲಿ. ವೀಕ್ಷಕರೇ, ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ಫಟಾಫಟ್ ನೋಡ್ತಾ ಹೋಗೋಣ. ಕಲಬುರಗಿ ಜೈಲಲ್ಲಿ ಮಗು ಸಾವನ್ನಪ್ಪಿದ ಕೇಸ್ನಲ್ಲಿ ಜೇವರ್ಗಿ ಪಿಎಸ್ ಮಂಜುನಾಥ್ ಹೂಗಾರ್ ವಿರುದ್ಧ ಜೇವರ್ಗಿ ಶಾಸಕ ಅಜಯ್ಸಿಂಗ್ ಗಂಭೀರ ಆರೋಪ ಮಾಡಿದ್ದಾರೆ. ಪ್ರಕರಣದ ಆರೋಪಿಯಾಗಿರೋ ಸಂತೋಷ್ ಮೇಲೆ ಮೊದಲಿನಿಂದಲೂ ಪಿಎಸ್ಐ ಹೂಗಾರ್ಗೆ ವೈರತ್ವ ಇತ್ತು. ಅದೇ ಕಾರಣಕ್ಕಾಗಿ ಸಂತೋಷ್ ಜೊತೆ ಅವರ ಮನೆಯಲ್ಲಿದ್ದ ಮಹಿಳೆಯರನ್ನೂ ಬಂಧಿಸಿದ್ದಾನೆ. ಮಗು ಸಾವಿಗೆ ಪಿಎಸ್ಐ ಕಾರಣ ಅಂತ ಆರೋಪ ಮಾಡಿದ್ರು. ಅಲ್ಲದೆ ಪಿಎಸ್ಐ ಹೂಗಾರ್ನನ್ನು ವಜಾ ಮಾಡಬೇಕು ಅಂತ ಆಗ್ರಹಿಸಿತ್ತು. ಕಲಬುರಗಿಯ ಜಿಮ್ಸ್ ಆಸ್ಪತ್ರೆ ಮುಂದೆ ಮೃತ ಬಾಲಕಿಯ ಶವವಿಟ್ಟು ಪ್ರತಿಭಟನೆ ನಡೀತಾ ಇದ್ದು, ಸ್ಥಳಕ್ಕೆ ಭೇಟಿ ನೀಡಿದ ವೇಳೆ ಅಜಯ್ ಸಿಂಗ್ ಈ ಆರೋಪ ಮಾಡಿದ್ದಾರೆ. ಸದ್ಯ ಪ್ರತಿಭಟನೆ ಮುಂದುವರೆದಿದೆ. ರಾತ್ರಿ ಹೊತ್ತಲ್ಲೂ ಶವ ಇಟ್ಟು ಪ್ರತಿಭಟಿಸಿದ್ದಾರೆ. ಪಿಎಸ್ಐ ಮಂಜುನಾಥ್ ಹೂಗಾರ ವಜಾಕ್ಕೆ ಪಟ್ಟು ಹಿಡಿದಿದ್ದಾರೆ. ಪಿ ಎಸ್ ಐ ಏನೋ ಒಂದು ವಿಡಿಯೋ ತೆಗೆದಿದ್ದ, ಆ ಒಂದು ಕಾರಣಕ್ಕಾಗಿ ಅವನಿಗೆ ಸಸ್ಪೆಂಡ್ ಮಾಡಿಬಿಟ್ರು. ಆದರೆ ಇವತ್ತು ಒಂದು ಜೀವನೇ ಕಳ್ಕೊಂಡಿದ್ದೀವಿ, ಆದರೂ ಕೂಡ ನೀವು ಸಸ್ಪೆಂಡ್ ಮಾಡಕ್ಕೆ ರೆಡಿ ಇಲ್ಲ. ಇಲ್ಲಿ ಇರ್ತಕ್ಕಂಥ ಎಲ್ಲ ಸಮಾಜದವರು ಇವತ್ತಿನ ದಿವಸ ಇಲ್ಲಿ ಬಂದಿದ್ದಾರೆ. ಎಲ್ಲರೂ ಏನು ಹೇಳ್ತಾ ಇದೀವಿ ಅಂದರೆ, ಅವನು ಸಸ್ಪೆಂಡ್ ಆಗ, ಪಿ ಎಸ್ ಐ ಸಸ್ಪೆಂಡ್ ಆಗಬೇಕು. ಅಂತ್ಯ ಸಂಸ್ಕಾರಕ್ಕೆ ಬಂದವರನ್ನೇ ಜವರಾಯ ಬಲಿ ತಗೊಂಡಿದ್ದಾನೆ. ಚಿತಾಗಾರದ ಚಾವಣಿ ಕುಸಿದು 18 ಮಂದಿ ಸಾವನ್ನಪ್ಪಿದ್ದಾರೆ. ಉತ್ತರ ಪ್ರದೇಶ ರಾಜ್ಯದ ಗಾಜಿಯಾಬಾದ್ನ ಮುರದ್ ನಗರ್ನಲ್ಲಿ ಈ ಘಟನೆ ನಡೆದಿದೆ. ನಿರ್ಮಾಣ ಹಂತದಲ್ಲಿದ್ದ ಚಿತಾಗಾರದ ಕಟ್ಟಡದ ಚಾವಣಿ ಕುಸಿದಿದೆ. ರಾಮ್ಧನ್ ಅನ್ನೋ ವ್ಯಕ್ತಿಯ ಅಂತ್ಯ ಸಂಸ್ಕಾರಕ್ಕೆ ಬಂದಿದ್ದವರು ಮಳೆಯಿಂದ ಆಶ್ರಯ ಪಡೆಯಲು ನಿರ್ಮಾಣ ಹಂತದ ಕಟ್ಟಡದೊಳಗೆ ನಿಂತಿದ್ರು. ಈ ವೇಳೆ ದುರ್ಘಟನೆ ನಡೆದಿದ್ದು 18 ಮಂದಿ ಸಾವನ್ನಪ್ಪಿದ್ದು ಇನ್ನಷ್ಟು ಮಂದಿ ಸಿಲುಕೊಂಡಿದ್ರು. ಎನ್ಡಿಆರ್ಎಫ್ ತಂಡ ಹಾಗೂ ಪೊಲೀಸರು ಧಾವಿಸಿ ಬಂದು ರಕ್ಷಣಾ ಕಾರ್ಯಾಚರಣೆ ಮಾಡಿದ್ದಾರೆ. ಕೆಲವರನ್ನು ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅಸ್ವಸ್ಥಗೊಂಡಿದ್ದ ಕೇಂದ್ರ ಸಚಿವ ಡಿವಿ ಸದಾನಂದ ಗೌಡರ ಆರೋಗ್ಯ ಸುಧಾರಿಸಿದೆ. ಡಿವಿಎಸ್ಗೆ ಲೋ ಶುಗರ್ ಆಗಿದ್ದು ಇದೇ ಮೊದಲು ಅಂತ ಡಿವಿಎಸ್ ಪುತ್ರ ಕಾರ್ತಿಕ್ ತಿಳಿಸಿದ್ದಾರೆ. ಈ ಹಿಂದೆ ಯಾವಾಗಲೂ ಈ ರೀತಿ ಆಗಿಲ್ಲ, ಶುಗರ್ ಲೋ ಆಗಿದ್ದು ಇದೇ ಮೊದಲು. ಏನೇನ್ ಅಗತ್ಯವಿದೆಯೋ ಆ ಟೆಸ್ಟ್ಗಳನ್ನ ವೈದ್ಯರು ಮಾಡ್ತಾರೆ. ತಂದೆ ಜೊತೆ ಮಾತನಾಡಿ ಬಂದೆ, ಈಗ ಅವರು ಚೆನ್ನಾಗಿದ್ದಾರೆ ಅಂತ ಕಾರ್ತಿಕ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇಂದು ಚಿತ್ರದುರ್ಗದಲ್ಲಿ ಅಸ್ವಸ್ಥಗೊಂಡಿದ್ದ ಡಿವಿಎಸ್ ಕುಸಿದು ಬಿದ್ದಿದ್ರು. ಬಳಿಕ ಬೆಂಗಳೂರಿಗೆ ಕರೆತಂದು ಹೆಬ್ಬಾಳದ ಆಸ್ಟರ್ ಸಿಎಂಐ ಆಸ್ಪತ್ರೆಗೆ ದಾಖಲಿಸಿ ಟ್ರೀಟ್ಮೆಂಟ್ ಕೊಡಲಾಯಿತು. ಇವತ್ತು ಇದಾದ ಶುಗರ್ ಇದಾಗಿದ್ರಲ್ಲಿ ಸೊ ಒಂದು ಸ್ವಲ್ಪ ಇದಾಯಿತು. ಸೊ ನೋ ಇಸ್ ಆಲ್ ಫೈನ್. ಸೊ ಇಲ್ಲಿ ಬಂದಿದ್ದಾರೆ, ಇಲ್ಲಿ ಚೆಕಪ್ ನೋಡಿ ದೆನ್ ವಿಲ್ ಮೇಕ್ ಎಲ್ ಮೂವ್. ಚೆನ್ನಾಗಿದ್ದಾರೆ ಡಾಕ್ಟರ್ ಎಲ್ಲ ಹೇಳಿದ್ರು ಇಸ್ ಆಲ್ ಫೈನ್. ಸೊ ಡಾಕ್ಟರ್ ವಾಟ್ ಎವರ್ ಟೆಸ್ಟಿಂಗ್ ಮಾಡೋಕ್ಕಿದೆ ದಿಲ್ ಡೂ ದಟ್ ಆ್ಯಂಡ್ ಇಲ್ಲಿ ರಿಪೋರ್ಟ್ ಏನು ಅಂತ ಇನ್ಫಾರ್ಮ್ ಮಾಡ್ತಾರೆ. ಶಿವಮೊಗ್ಗದಲ್ಲಿ ನಡೆದ ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಸಭೆ ಮುಕ್ತಾಯ ಆಗಿದೆ. ಸಭೆ ಬಳಿಕ ಸಿಎಂ ಬಿಎಸ್ವೈ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ಬಹುತೇಕ ನಾಯಕರು ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ತಮ್ಮ ವಿರುದ್ಧ ಸ್ವಪಕ್ಷೀಯರ ಹೇಳಿಕೆ ಸಂಬಂಧ ಸಿಎಂ ಬಿಎಸ್ವೈ ಗದ್ಗದಿತರಾಗಿದ್ರಂತೆ. ಈ ಹಿನ್ನೆಲೆಯಲ್ಲಿ ಬಿಎಸ್ವೈ ವಿರುದ್ಧ ಬಹಿರಂಗ ಹೇಳಿಕೆ ನೀಡಿದ್ರೆ ಕಠಿಣ ಕ್ರಮ ತೆಗೆದುಕೊಳ್ಳುವುದಾಗಿ ಕಾರ್ಯಕಾರಿಣಿ ಸಭೆಯಲ್ಲೇ ಎಚ್ಚರಿಕೆ ನೀಡಲಾಗಿದೆ ಅಂತ ತಿಳಿದು ಬಂದಿದೆ. ಇನ್ನು ತಾಲೂಕು ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ರಣತಂತ್ರ ರೂಪಿಸಿರೋ ಕಮಲ ಪಡೆ ಜನಸೇವಕ್ ಸಮಾವೇಶ ಹಮ್ಮಿಕೊಳ್ಳಲು ತೀರ್ಮಾನ ಮಾಡಿದೆ ಅಂತ ಹೇಳಲಾಗ್ತಿದೆ. ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಮಾಜಿ ಕೇಂದ್ರ ಸಚಿವ ಕೆಎಚ್ ಮುನಿಯಪ್ಪ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಿಗೆ ಕೈಕೊಟ್ರ ಅನ್ನೋ ಪ್ರಶ್ನೆ ಮೂಡಿದೆ. ಇದಕ್ಕೆ ಕಾರಣ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಆಡಿರೋ ಮಾತು. ನಾನು ಬೆಂಬಲಿಗರಾದ 347 ಮಂದಿ ಅಭ್ಯರ್ಥಿಗಳಿಗೆ ಮುನಿಯಪ್ಪ ಆರ್ಥಿಕವಾಗಿ ಸಹಾಯ ಮಾಡಿದ್ದಾರೆ ಅಂತ ವರ್ತೂರ್ ಪ್ರಕಾಶ್ ಹೇಳಿದ್ದಾರೆ. ತಮ್ಮ ನಿವಾಸದಲ್ಲಿ ಚುನಾವಣೆಯಲ್ಲಿ ಗೆದ್ದ ಬೆಂಬಲಿಗರಿಗೆ ಆಯೋಜಿಸಿದ್ದ ಸನ್ಮಾನ ಕಾರ್ಯಕ್ರಮದಲ್ಲಿ ಈ ಮಾತನಾಡಿದ್ರು. ಬಳಿಕ ಯು ಟರ್ನ್ ಹೊಡೆದ ವರ್ತೂರ್ ಮುನಿಯಪ್ಪ ಸಹಕಾರ ನೀಡಿಲ್ಲ ಅಂತ ಹೇಳಿದರು. ವರ್ತೂರ್ ಪ್ರಕಾಶ್ ಬಣನೆ ಬೇರೆ, ಶ್ರೀನಿವಾಸ್ ಗೌಡ್ರ ಬಣನೆ ಬೇರೆ, ಕೆ ಎಚ್ ಮುನಿಯಪ್ಪ ಬಣನೆ ಬೇರೆ. ಅವ್ರದ್ದು ಗುಂಪೆ ಬೇರೆ ಇತ್ತು, ನಮ್ಮ ಗುಂಪೆ ಬೇರೆ ಇತ್ತು. ಹಂಗಾಗಿ ರಾಜಕಾರಣ ಬೇರೆ, ಸಂಬಂಧ ಬೇರೆ, ಎಲ್ಲ ಅಣ್ಕೊಂಬಂದ್ರೆ ನಾವು ಐದ ವರ್ಗ ನೋಡಿ ಎಲ್ಲ ಸಮಾಜಗಳೈತೆ. ಈಗ ಅದು ರೋಟಿ ನಮ್ಗೆ ನಡೀತಾ ಇದೆ. ಈಗ ನಮಗೆಲ್ಲ ಬೆಂಬಲ ಕೊಟ್ಟಿದ್ದಾರೆ ಕ್ಷೇತ್ರದ ಜನ, ಅದನ್ನು ಪಕ್ಷದ ವರಿಷ್ಠರು. ಬೆಂಗಳೂರಲ್ಲಿ ಮತ್ತೆ ಪೊಲೀಸರ ಗುಂಡಿನ ಸದ್ದು ಕೇಳಿಬಂದಿದೆ. ಹಾಡ ಹಗಲೇ ಚಾಕು ತೋರಿಸಿ ರಾಬರಿ ಮಾಡಿದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ರೌಡಿ ಇಮ್ರಾನ್ ಅಲಿಯಾಸ್ ಲಾರಿ ಮುಲಾಮನ ಮೇಲೆ ಫೈರಿಂಗ್ ಆಗಿದೆ. ಸಂಪಿಗೆಹಳ್ಳಿ ಬಸವಲಿಂಗ ಲೇಔಟ್ನಲ್ಲಿ ಫೈನಾನ್ಸಿಯರ್ ಗೋಪಿ ಚಂದ್ ಅನ್ನೋರಿಗೆ ರೌಡಿ ಇಮ್ರಾನ್ ಚಾಕು ತೋರಿಸಿ ದರೋಡೆ ಮಾಡಿದ್ದ. 8 ಕಿಲೋಮೀಟರ್ ದೂರಕ್ಕೆ ಚೇಸ್ ಮಾಡಿದ ಪೊಲೀಸರು ಬೆಳ್ಳಳ್ಳಿ ಕ್ರಾಸ್ ಬಳಿ ಅಡ್ಡ ಹಾಕಿದ್ರು. ಈ ವೇಳೆ ಪೊಲೀಸರಿಗೆ ಚಾಕುವಿನಿಂದ ಹಲ್ಲೆ ಮಾಡಲು ಮುಂದಾದ ಇಮ್ರಾನ್ ಕಾಲಿಗೆ ಸಂಪಿಗೆಹಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ ಮಲ್ಲಿಕಾರ್ಜುನ್ ಗುಂಡು ಹೊಡೆದಿದ್ದಾರೆ.
ಪೊಲೀಸ್ ಪೇದೆಯ ಸಮಯ ಪ್ರಜ್ಞೆ ಅಜ್ಜಿಯ ಪ್ರಾಣ ರಕ್ಷಣೆ ಮಾಡಿದೆ. ಆತ್ಮಹತ್ಯೆ ಮಾಡಿಕೊಳ್ಳಲು ಹೊರಟಿದ್ದ ಅಜ್ಜಿಯನ್ನು ಈ ಪೇದೆ ನಾಜೂಕಿನಿಂದ ಮಾತನಾಡಿಸಿ ಜೀವ ಉಳಿಸಿದ್ದಾರೆ. ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಕಟ್ಟಿ ಸಂಗಾವಿ ಬ್ರಿಡ್ಜ್ ಬಳಿ ಈ ಘಟನೆ ನಡೆದಿದೆ. ಗುರುಬಾಯಿ ಅನ್ನೋರು ಭೀಮಾ ನದಿಯ ಬ್ರಿಡ್ಜ್ ಮೇಲಿಂದ ಜಿಗಿಯಲು ರೆಡಿಯಾಗ್ತಾ ಇದ್ರು. ಆ ವೇಳೆಗೆ ಗಸ್ತು ತಿರುಗ್ತಾ ಇದ್ದ ಜೇವರ್ಗಿ ಠಾಣೆಯ ಪೇದೆ ಅನಿಲ್ ಕುಮಾರ್ ಜಾಣ್ಮೆಯಿಂದ ಅಜ್ಜಿಯ ಮನವೊಲಿಸಿ ಆಕೆಯ ಪ್ರಾಣ ರಕ್ಷಿಸಿದ್ದಾರೆ. ಪೆಟ್ರೋಲಿಂಗ್ ವಾಹನದಲ್ಲೇ ಅಜ್ಜಿಯನ್ನ ಜೇವರ್ಗಿಗೆ ಕಳುಹಿಸಿದ್ದಾರೆ. ಈ ವಿಡಿಯೋ ಫುಲ್ ವೈರಲ್ ಆಗಿದೆ. ರಾತ್ರಿ ಮದುವೆ ರಿಸೆಪ್ಷನ್ಗೆ ಬಂದಿದ್ದ ವರ ಬೆಳಗ್ಗೆ ಮುಹೂರ್ತಕ್ಕೆ ನಾಪತ್ತೆಯಾಗಿದ್ದ. ಕೊನೆಗೆ ಮತ್ತೋರ್ವ ಹುಡುಗ ವಧುವಿನ ಕೈ ಹಿಡಿದಿದ್ದಾನೆ. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆಯ ಶೃಂಗೇರಿ ಸಮುದಾಯ ಭವನದಲ್ಲಿ ಈ ವಿಭಿನ್ನ ಮದುವೆ ನಡೆದಿದೆ. ದೋರನಾಳು ಗ್ರಾಮದ ನವೀನ್ ಹಾಗೂ ಹೊಸದುರ್ಗದ ಸಿಂಧು ಜೊತೆ ಇಂದು ಮದುವೆ ನಿಶ್ಚಯ ಆಗಿತ್ತು. ಆದರೆ ವರ ನವೀನ್ ಪ್ರೀತಿಸ್ತಾ ಇದ್ದ ಯುವತಿ ಮದುವೆ ನಿಲ್ಲಿಸುವಂತೆ ಬೆದರಿಕೆ ಹಾಕಿದ್ದಕ್ಕೆ ಛತ್ರದಿಂದಲೇ ವರ ನವೀನ್ ನಾಪತ್ತೆಯಾಗಿದ್ದಾನೆ. ಬಳಿಕ ತರೀಕೆರೆ ತಾಲೂಕಿನ ನಂದಿಗ್ರಾಮದ ಯುವಕ ಕಂಡಕ್ಟರ್ ಆಗಿರೋ ಚಂದ್ರು ಅನ್ನೋರು ಮದುಮಗಳಾಗಿದ್ದ ಸಿಂಧು ಕೈ ಹಿಡಿದರು. ದೆಹಲಿಯಲ್ಲಿ ನಡೀತಾ ಇರೋ ರೈತರ ಪ್ರತಿಭಟನೆ 41 ದಿನಗಳನ್ನ ದಾಟಿದೆ. ನಾಳೆ ಕೇಂದ್ರ ಸರ್ಕಾರದ ಜೊತೆ ರೈತ ನಾಯಕರ 7ನೇ ಸುತ್ತಿನ ಸಭೆ ನಡೆಯಲಿದೆ. ಈವರೆಗೆ 6 ಸಭೆಗಳು ವಿಫಲ ಆಗಿದ್ದು ನಾಳೆ ನಡೆಯೋ 7ನೇ ಸಭೆ ಯಶಸ್ವಿಯಾಗುತ್ತಾ ರೈತರ ಪ್ರತಿಭಟನೆಗೆ ತೆರೆ ಬೀಳುತ್ತಾ ಅನ್ನೋ ಕುತೂಹಲ ಇದೆ. ಸದ್ಯ ದೆಹಲಿ ಗಡಿಗಳಲ್ಲಿ ರೈತರ ಅಹೋರಾತ್ರಿ ಪ್ರತಿಭಟನೆ ಮುಂದುವರೆದಿದೆ. ಜನವರಿ 26ರ ಒಳಗೆ ಬೇಡಿಕೆ ಈಡೇರದಿದ್ರೆ ದೆಹಲಿಗೆ ಟ್ರ್ಯಾಕ್ಟರ್ ರ್ಯಾಲಿ ಮಾಡಿ ರೈತರ ರಿಪಬ್ಲಿಕ್ ಪರೇಡ್ ನಡೆಸೋದಾಗಿಯೂ ರೈತರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ರೈತರ ಪ್ರತಿಭಟನೆ ಸಂಬಂಧ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಕೇಂದ್ರ ಸರ್ಕಾರದ ವಿರುದ್ದ ಕಿಡಿಕಾರಿದ್ದಾರೆ. ದರ್ದಿಷ್ಟ ಮನೋಭಾವ ಬಿಡಿ, ಕೃಷಿ ಕಾಯ್ದೆ ಬೇಷರತ್ ಹಿಂಪಡೆಯಿರಿ ಅಂತ ಸೋನಿಯಾ ಗಾಂಧಿ ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡಿದ್ದಾರೆ. ಜನರ ಭಾವನೆಗಳನ್ನು ಗೌರವಿಸದ ಸರ್ಕಾರ ಮತ್ತು ಅದರ ನಾಯಕರು ದೀರ್ಘಕಾಲ ಅಧಿಕಾರದಲ್ಲಿ ಉಳಿಯಲ್ಲ ಅಂತ ಚಾಟಿ ಬೀಸಿದ್ದಾರೆ. ಇನ್ನು ರೈತರ ಹೋರಾಟವನ್ನು ರಾಹುಲ್ ಗಾಂಧಿ ಚಂಪಾರಣ್ ಸತ್ಯಾಗ್ರಹಕ್ಕೆ ಹೋಲಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವ ಪ್ರತಿಯೊಬ್ಬ ರೈತನು ಸತ್ಯಾಗ್ರಹಿ ಅಂತ ರಾಹುಲ್ ಗಾಂಧಿ ಬಣ್ಣಿಸಿದ್ದಾರೆ. ಈ ರೈತರಿಗೆ ಅವರ ಹಕ್ಕುಗಳು ಮರಳಿ ಸಿಗುವಂತಾಗಲಿ ಅಂತ ಹೇಳಿದ್ದಾರೆ. ಭಾರತದಲ್ಲಿ ಕೊರೋನಾ ಮಹಾಮಾರಿಗೆ ಕೊನೆಗೂ ಲಸಿಕೆ ಸಿಕ್ಕಿದೆ. ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ತುರ್ತು ಬಳಕೆಗೆ ಕೇಂದ್ರ ಸರ್ಕಾರ ಒಪ್ಪಿಗೆ ಸೂಚಿಸಿದೆ. ಈ ಸಂಬಂಧ ಇಂದು ಸುದ್ದಿಗೋಷ್ಠಿ ನಡೆಸಿದ ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಲಸಿಕೆ 100%ರಷ್ಟು ಸುರಕ್ಷಿತವಾಗಿದೆ ಅಂತ ಸ್ಪಷ್ಟಪಡಿಸಿದೆ. ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಕೋವಿಶೀಲ್ಡ್ ಮತ್ತು ಭಾರತ ಬಯೋಟೆಕ್ ಲಸಿಕೆ ಕೋವ್ಯಾಕ್ಸಿನ್ ತುರ್ತು ಪರಿಸ್ಥಿತಿಗಳಲ್ಲಿ ಬಳಕೆ ಮಾಡಬಹುದು ಅಂತ ಡಿಸಿಜಿಐ ತಿಳಿಸಿದೆ. ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಲಸಿಕೆಯ ಅಧ್ಯಯನ ಇನ್ನೂ ಪೂರ್ಣಗೊಂಡಿಲ್ಲ. ಆದರೂ ಸುರಕ್ಷತೆ ಬಗ್ಗೆ ತಜ್ಞರ ಅಭಿಪ್ರಾಯ ಸಂಗ್ರಹಿಸಿ ಈಗ ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಅನುಮತಿ ನೀಡಿದೆ. ಹೆಮ್ಮಾರಿ ಕೊರೋನಾವನ್ನು ಓಡಿಸಲು ವಿಜ್ಞಾನಿಗಳು ನಡೆಸಿದ ಸಂಶೋಧನೆಗೆ ಫಲ ಸಿಕ್ಕಿದೆ. ಕೋವ್ಯಾಕ್ಸಿನ್ ತುರ್ತು ಬಳಕೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಡಿಸಿಜಿಐ ಅಧ್ಯಕ್ಷರಿಂದ ಮಹತ್ವದ ಘೋಷಣೆಯಾಗಿದ್ದು ಕೋವಿಶೀಲ್ಡ್ ಜೊತೆಗೆ ಕೋವ್ಯಾಕ್ಸಿನ್ ಬಳಕೆಗೆ ಅನುಮತಿ ನೀಡಲಾಗಿದೆ. ತುರ್ತು ಪರಿಸ್ಥಿತಿಯಲ್ಲಿ ಮಾತ್ರ ಕೋವ್ಯಾಕ್ಸಿನ್ ಬಳಕೆ ಮಾಡಲು ಅನುಮತಿಯನ್ನು ನೀಡಲಾಗಿದೆ. ಕ್ಲಿನಿಕಲ್ ಟ್ರಯಲ್ ಕೂಡ ಮುಂದುವರಿಯುತ್ತೆ ಅಂತ ಡಿಸಿಜಿಐ ಅಧ್ಯಕ್ಷ ವಿಜಿ ಸೋಮಾನಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ತಜ್ಞರ ಸಮಿತಿ ಶಿಫಾರಸು ಮಾಡಿತ್ತು ಇದನ್ನು, ನಾವು ರಿಸ್ಟ್ರಿಕ್ಟೆಡ್ ಯೂಸ್ ವಿತ್ ಎಮರ್ಜೆನ್ಸಿ ಆಥರೈಸೇಷನ್ ಕೊಡ್ಬೋದು ಅಂತ. ಈಗ ಡಿ ಸಿ ಜೆ ಇದಕ್ಕೆ ಅಪ್ರೂವಲ್ ಕೊಟ್ಟಿರೋದು ಬಹಳ ಸಂತೋಷದ ವಿಚಾರ. ಏಕೆಂದರೆ ಸುಮಾರು ಈಗ ಆಲ್ರೆಡಿ ಇಂಗ್ಲೆಂಡಲ್ಲಿ ಮತ್ತು ಅಮೆರಿಕಾ ದೇಶದಲ್ಲಿ ಆಲ್ರೆಡಿ ಇದು ಲಸಿಕೆ ವ್ಯಾಕ್ಸಿನೇಷನ್ನೇ ಶುರುವಾಗಿದೆ. ಸೊ ಇದು ಬಹಳ ಅವಶ್ಯಕತೆ ಇತ್ತು, ಇದೊಂದು ಸಂತೋಷದ ವಿಚಾರ. ಮೊದಲನೇ ಹಂತದಲ್ಲಿ ವೈದ್ಯರುಗಳಿಗೆ ಮತ್ತು ಫ್ರಂಟ್ಲೈನ್ ವಾರಿಯರ್ಸ್ಗೆ ಮಾತ್ರ ಕೊಡಲಾಗುತ್ತೆ. ಸುಮಾರು 3 ಕೋಟಿ ಜನರಿಗೆ ಮೊದಲನೇ ಹಂತದಲ್ಲಿ ಕೊಡಲಾಗುತ್ತೆ. ಹಂತ ಹಂತವಾಗಿ ಸುಮಾರು 30 ಕೋಟಿ ಜನರಿಗೆ ಈ ಲಸಿಕೆ ಕೊಡಲಾಗುತ್ತೆ. ಜನವರಿ, ಫೆಬ್ರವರಿ, ಮಾರ್ಚು ಬಹಳ ಕ್ರೂಷಿಯಲ್ಲು ನಮಗೆ ಇದು, ಯಾಕೆಂದರೆ ಲಸಿಕೆನೂ ಪ್ಯಾರಲಲ್ಲಾಗಿ ಅದಾಗುತ್ತೆ. ಆದರೂ ಕೋವಿಶೀಲ್ಡ್ ಕೋವ್ಯಾಕ್ಸಿನ್ಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಟ್ವಿಟರ್ನಲ್ಲಿ ಸಂತಸ ವ್ಯಕ್ತಪಡಿಸಿದ್ದಾರೆ. ವಿಜ್ಞಾನಿಗಳ ಶ್ರಮವನ್ನು ಶ್ಲಾಘಿಸಿದ್ದಾರೆ. ತುರ್ತು ಪರಿಸ್ಥಿತಿಯಲ್ಲಿ ಕೋವ್ಯಾಕ್ಸಿನ್ ಬಳಕೆ ಮಾಡಲಾಗುತ್ತೆ. ಆತ್ಮ ನಿರ್ಭರ್ ಭಾರತಕ್ಕೆ ಇದು ಉದಾಹರಣೆ ಅಂತ ಟ್ವಿಟರ್ನಲ್ಲಿ ಪ್ರಧಾನಿ ಮೋದಿ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಕೊರೋನಾ ಲಸಿಕೆಗೆ ಅನುಮೋದನೆ ನೀಡಿದ ವಿಚಾರದಲ್ಲೂ ರಾಜಕೀಯ ಶುರುವಾಗಿದೆ. ಭಾರತ್ ಬಯೋಟೆಕ್ ಅಭಿವೃದ್ಧಿಪಡಿಸಿದ ಕೋವ್ಯಾಕ್ಸಿನ್ ಲಸಿಕೆಗೆ ಅನುಮೋದನೆ ನೀಡಿರುವುದನ್ನು ಕಾಂಗ್ರೆಸ್ ನಾಯಕ ಶಶಿ ತರೂರ್ ಪ್ರಶ್ನಿಸಿದ್ದಾರೆ. ಕೋವ್ಯಾಕ್ಸಿನ್ ಇನ್ನು 3ನೇ ಹಂತದ ಪ್ರಯೋಗಗಳನ್ನು ಮುಗಿಸಿಲ್ಲ, ಅದಕ್ಕೂ ಮುನ್ನವೇ ಅನುಮೋದನೆ ನೀಡಿರುವುದು ಅಪಾಯಕಾರಿಯಾಗಬಹುದು ಅಂತ ಎಚ್ಚರಿಸಿದ್ದಾರೆ. ಇನ್ನು 2 ಲಸಿಕೆಗಳಿಗೆ ಅನುಮೋದನೆ ಕೊಟ್ಟಿದ್ದಕ್ಕೆ ದೆಹಲಿ ಸಿಎಂ ಕೇಜ್ರಿವಾಲ್ ಸ್ವಾಗತ ಮಾಡಿದ್ದಾರೆ. ಇನ್ನು ಕೋವಿಡ್ ಲಸಿಕೆ ವಿಷಯದಲ್ಲಿ ಯಾರೂ ರಾಜಕೀಯ ಮಾಡಬಾರದು ಅಂತ ನಮ್ಮ ಡಿಸಿಎಂ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ.
ಮದುವೆ ದಿಬ್ಬಣ ಬಸ್ ಅಪಘಾತಕ್ಕೀಡಾಗಿ 8 ಮಂದಿ ಸಾವನ್ನಪ್ಪಿದ್ದಾರೆ. ಕೇರಳದ ಕಾಸರಗೋಡು ಬಳಿಯ ಪಾಣಂತೂರ್ ಎಂಬಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಮೃತಪಟ್ಟವರಲ್ಲಿ 6 ಮಂದಿ ಪುತ್ತೂರು ಹಾಗೂ ಸುಳ್ಯ ತಾಲೂಕಿನವರು. ಗಾಯಾಳುಗಳನ್ನು ಮಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕೊಡಗಿನ ವರನ ಮನೆಗೆ ಪುತ್ತೂರಿನ ಈಶ್ವರ ಮಂಗಲದ ವಧುವಿನ ಮನೆಯಿಂದ ದಿಬ್ಬಣದ ಬಸ್ ಹೊರಟಿತ್ತು. ಸುಳ್ಯದ ಅಲಿಟ್ಟಿ ಮೂಲಕ ಕಲ್ಲಪಲ್ಲಿ ಪಾಣತ್ತೂರ್ ರಸ್ತೆಯಲ್ಲಿ ಬಸ್ ಚಲಿಸ್ತಾ ಇತ್ತು. ಪೆರಿಯಾರಂ ಘಾಟ್ ರಸ್ತೆಯಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಬಿದ್ದಿದೆ. ಘಟನೆ ಬಗ್ಗೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ತನಿಖೆಗೆ ಆದೇಶಿಸಿದ್ದಾರೆ. ಶಾಲೆ ಆರಂಭದ ಬೆನ್ನಲ್ಲೇ ಸರ್ಕಾರಕ್ಕೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ರೂಪ್ಸಾ ಖಾಸಗಿ ಶಾಲೆ ಒಕ್ಕೂಟದಿಂದ ಪ್ರತಿಭಟನೆಗೆ ಕರೆ ನೀಡಲಾಗಿದೆ. ಇದೇ 6ರಂದು ಸರ್ಕಾರದ ವಿರುದ್ದ ಬೃಹತ್ ಪ್ರತಿಭಟನೆಗೆ ರೂಪ್ಸಾ ಖಾಸಗಿ ಶಾಲೆಗಳ ಒಕ್ಕೂಟ ರಾಜ್ಯಾಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಕರೆ ಕೊಟ್ಟಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಲು ನಿರ್ಧರಿಸಲಾಗಿದೆ. ರಾಜ್ಯದ 30 ಜಿಲ್ಲೆಗಳಿಂದ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿ ಸದಸ್ಯರು, ಶಿಕ್ಷಕರು ಹಾಗೂ ಸಿಬ್ಬಂದಿಗಳು ಭಾಗಿಯಾಗಲಿದ್ದಾರೆ. ಕನ್ನಡ ಚಿತ್ರರಂಗದ ಹಿರಿಯ ಕಲಾವಿದ ಶನಿ ಮಹದೇವಪ್ಪ ನಿಧನರಾಗಿದ್ದಾರೆ. 90 ವರ್ಷ ವಯಸ್ಸಿನ ಮಹದೇವಪ್ಪ ಇಂದು ಸಂಜೆ 4 ಗಂಟೆಗೆ ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ವಿಧಿವಶರಾದರು. ಇವರು ಸುಮಾರು 550 ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಜೊತೆಯಲ್ಲೇ 150 ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಕವಿರತ್ನ ಕಾಳಿದಾಸ, ಭಕ್ತ ಕುಂಬಾರ, ಶ್ರೀನಿವಾಸ ಕಲ್ಯಾಣ ಪ್ರಮುಖ ಚಿತ್ರಗಳು. ಕೊರೋನಾ ಲಕ್ಷಣಗಳಿದ್ದ ಕಾರಣ ಅಂತಿಮ ದರ್ಶನಕ್ಕೆ ಅವಕಾಶ ನೀಡಿಲ್ಲ. ನಾಳೆ ಬೆಳಗ್ಗೆ 11 ಗಂಟೆಗೆ ಸುಮ್ಮನಹಳ್ಳಿ ರುದ್ರಭೂಮಿಯಲ್ಲಿ ಅಂತ್ಯ ಸಂಸ್ಕಾರ ನಡೆಯಲಿದೆ. ಹೊಸ ವರ್ಷದ ಮೊದಲ ಭಾನುವಾರ ದಿನವಾದ ಇಂದು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಮಂಡ್ಯ ಜಿಲ್ಲೆಯ ಮಳವಳ್ಳಿಯಿಂದ ಸಾವಿರಾರು ಭಕ್ತರು ಕಾಲ್ನಡಿಗೆಯಲ್ಲೇ ಬಂದು ಮಲೆ ಮಹದೇಶ್ವರನ ದರ್ಶನ ಪಡೆದರು. ಪ್ರತಿ ವರ್ಷ ಮೊದಲ ವಾರ ಮಳವಳ್ಳಿ ತಾಲೂಕಿನ ಹಲವು ಗ್ರಾಮಗಳಿಂದ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಮೂಲಕ ಹೋಗ್ತಾರೆ. ಉಘೆ ಉಘೆ ಮಹದೇಶ್ವರ ಎಂದು ಜೈಕಾರ ಹಾಕುತ್ತಾ 130 ಕಿಲೋಮೀಟರ್ಗೂ ಹೆಚ್ಚು ದೂರ ಕಾಲ್ನಡಿಗೆಯಲ್ಲೇ ಸಾಗಿದರು. ಬೆಂಗಳೂರಿನ ವಾಣಿವಿಲಾಸ್ ಕಾಲೇಜು ಬಳಿಯ ಖಾಲಿ ಜಾಗದಲ್ಲಿ ಪುರಾತನ ಕಾಲದ ವಿಗ್ರಹ ಮತ್ತು ಪಿರಂಗಿ ಗುಂಡುಗಳು ಪತ್ತೆಯಾಗಿವೆ. ಕಲಾಸಿಪಾಳ್ಯ ಬಸ್ ನಿಲ್ದಾಣದ ಬಳಿ ಇರುವ ಜಲಕಂಠೇಶ್ವರ ದೇವಾಲಯದ ಬಳಿಯಲ್ಲೇ ಪತ್ತೆಯಾಗಿವೆ. ಜಲಕಂಠೇಶ್ವರ ದೇವಾಲಯ ಪುರಾತನ ಕಾಲದ್ದು. ಸ್ಥಳೀಯರ ಪ್ರಕಾರ ಈ ಸ್ಥಳದಲ್ಲಿ ಹಿಂದೆ ಕಲ್ಯಾಣಿ ಇತ್ತಂತೆ. ಕಾಲಕ್ರಮೇಣ ಮುಚ್ಚಿ ಹೋಗಿರಬಹುದು. ಆ ಜಾಗ ಈಗ ಸರ್ಕಾರಿ ಸ್ವಾಮ್ಯದ ವಾಣಿವಿಲಾಸ್ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜಿಗೆ ನೀಡಲಾಗಿದೆ. ಹೊಸ ಕಟ್ಟೆ ಕಟ್ಟಲು ಉಪಾಯ ತೆಗಿತಾ ಇದ್ದಾಗ ಪ್ರಾಚೀನ ಕಾಲದ ಕೆಲವು ವಿಗ್ರಹಗಳಿರುವ ಕಲ್ಲು ಮತ್ತು ಕಲ್ಯಾಣಿಯ ಕುರುಹುಗಳು ಅಲ್ಲಿ ಪತ್ತೆಯಾಗಿವೆ. ಬಾಗಲಕೋಟೆಯ ತೋಟಗಾರಿಕೆ ವಿವಿಯಲ್ಲಿ ತೋಟಗಾರಿಕೆ ಮೇಳ ನಡೀತಾ ಇದೆ. ನಿನ್ನೆ ಮೊದಲ ದಿನ ಕಡಿಮೆ ಸಂಖ್ಯೆಯಲ್ಲಿ ಜನ ತೋಟಗಾರಿಕೆ ಮೇಳದತ್ತ ಬಂದಿದ್ರು. ಇವತ್ತು ಭಾನುವಾರ ರಜೆ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ತೋಟಗಾರಿಕೆ ಮೇಳಕ್ಕೆ ಬಂದಿದ್ರು. ಪ್ರಾತ್ಯಕ್ಷಿಕೆ, ಬಗೆ ಬಗೆಯ ಪುಷ್ಪ ಪ್ರದರ್ಶನ, COVID-19 ಚಿತ್ರಾಕೃತಿ, ನವಿಲು, ಮತ್ಸ್ಯ ಪ್ರದರ್ಶನಕ್ಕೆ ಜನರು ಮನಸೋತಿದ್ರು. ವಿವಿಧ ಬಗೆಯ ಅಲಂಕಾರಿಕ ಮೀನುಗಳನ್ನು ಮಕ್ಕಳು ಕಣ್ತುಂಬಿಕೊಂಡ್ರು. ನಾಳೆ ಕೊನೆಯ ದಿನದ ತೋಟಗಾರಿಕೆ ಮೇಳ ನಡೆಯಲಿದೆ. ಬಿಜೆಪಿ ವಿರುದ್ಧ ಇತ್ತೀಚೆಗೆ ಸಾಫ್ಟ್ ಆಗಿದ್ದ ಮಾಜಿ ಸಿಎಂ HDK ಇವತ್ತು ಬಿಜೆಪಿ ವಿರುದ್ಧ ತಿರುಗಿಬಿದ್ದಾರೆ. ಬಿಜೆಪಿ JDS ಮೈತ್ರಿ ವದಂತಿಗೆ ಆಕ್ರೋಶ ವ್ಯಕ್ತಪಡಿಸಿರುವ HDK, ಮೈತ್ರಿ ಮಾಡಲು JDSನಿಂದ ಬಿಜೆಪಿಗೆ ಅರ್ಜಿ ಹಾಕಿದವರು ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿ ಮೈತ್ರಿಯ ಕಪಟ ನಾಟಕವಾಡುವುದನ್ನ ಬಿಡಬೇಕು ಅಂದಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ಸಚಿವ ಆರ್ ಅಶೋಕ್, JDS ಬಿಜೆಪಿಗೂ ಸಂಬಂಧ ಇಲ್ಲ, ಯಾವುದೇ ಚುನಾವಣೆಯಲ್ಲಿ ಒಪ್ಪಂದ ಮಾಡಿಕೊಳ್ಳಲ್ಲ ಅಂತ ಹೇಳಿದರು. ರಾಜ್ಯ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಹೋರಾಟಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ ನಾಯಕರು ಸಭೆ ನಡೆಸಿದರು. ಈ ವೇಳೆ ಮಾತನಾಡಿದ ಮಾಜಿ ಸಚಿವ ರಾಮಲಿಂಗಾರೆಡ್ಡಿ ಮಾತನಾಡಿ, ಭೂ ಸುಧಾರಣಾ ಕಾಯ್ದೆ, APMC ಕಾಯ್ದೆ, ಗೋಹತ್ಯೆ ಕಾಯ್ದೆ ವಿರುದ್ಧ ಹೋರಾಟ ಮಾಡಲಾಗುತ್ತೆ. ರಾಜ್ಯ ಸರ್ಕಾರದ ಭ್ರಷ್ಟಾಚಾರ ಮಿತಿ ಮೀರಿದೆ ಅಂತ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಸಿದ್ದರಾಮಯ್ಯ ಕನಸು ಮನಸಲ್ಲೂ ಮುಖ್ಯಮಂತ್ರಿ ಆಗಲ್ಲ ಅಂತ ಸಚಿವ ಶ್ರೀರಾಮುಲು ಟಾಂಗ್ ಕೊಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ಇನ್ನೊಮ್ಮೆ ಸಿಎಂ ಆಗಲ್ಲ, ಯಾಕಂದ್ರೆ ಕಾಂಗ್ರೆಸ್ನಲ್ಲೇ ಸಿಎಂ ಯಾರಾಗಬೇಕು ಅಂತ ಪೈಪೋಟಿ ಇದೆ. ವಿಪಕ್ಷ ಸ್ಥಾನ ಉಳಿಸಿಕೊಳ್ಳುವಂತೆ ರಾಮುಲು ವ್ಯಂಗ್ಯ ಮಾಡಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ JDS ನಾಯಕರಲ್ಲೇ ಮಾತಿನ ಸಮರ ನಡೆದಿದೆ. ನನ್ನ ಸೋಲಿಗೆ ಗುಬ್ಬಿ ಶಾಸಕ SR ಶ್ರೀನಿವಾಸ್ ಕಾರಣ ಅಂತ MT ಕೃಷ್ಣಪ್ಪ ಆರೋಪಿಸಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರುವ ಶ್ರೀನಿವಾಸ್, MT ಕೃಷ್ಣಪ್ಪಗೆ ಹುಚ್ಚ ನಾಯಿ ಕಡಿದಿರಬೇಕು, ಅವರು ಚೆನ್ನಾಗಿದ್ದಿದ್ರೆ ಹೀಗೆ ಹೇಳ್ತಾ ಇರಲಿಲ್ಲ ಅಂತ ಕಿಡಿಕಾರಿದರು. ಗುರಾಯಸ್ ನೋಡ್ತಿದ್ದೀಯಾ ಅಂತ ಕೇಳಿದ್ದಕ್ಕೆ ಯುವಕನ ಮೇಲೆ ಹಲ್ಲೆ ನಡೆದಿದೆ. ವಿಜಯಪುರ ನಗರದ ಸಾಯಿ ಗ್ರ್ಯಾಂಡ್ ಹೋಟೆಲ್ನಲ್ಲಿ ಸೋಮು ಮಳಲಿ ಎಂಬಾತನ ಮೇಲೆ ಕೆಲ ಯುವಕರು ಹಲ್ಲೆ ನಡೆಸಿದ್ದಾರೆ. ದೃಶ್ಯ CCTVಯಲ್ಲಿ ಸೆರೆಯಾಗಿದೆ.
ರಾಜಕೀಯ ದ್ವೇಷಕ್ಕೆ ಸರ್ಕಾರಿ ಶಾಲೆಯ ಕಾಂಪೌಂಡ್ ಧ್ವಂಸ ಆಗಿದೆ. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಮಣ್ಣಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಚುನಾವಣೆಯಲ್ಲಿ ಸೋತ ಕಾರಣಕ್ಕೆ ಮಣ್ಣಹಳ್ಳಿ ಗ್ರಾಮದ ನಟರಾಜ್ ಎಂಬುವರು ಈ ಕೃತ್ಯ ಮಾಡಿರುವುದಾಗಿ ಮಹಾತ್ಮ ಗಾಂಧಿ ಯೋಜನೆಯಡಿ ಕಾಂಪೌಂಡ್ ಕಾಮಗಾರಿ ನಡೆಸಿದ್ದ ನಾಗಭೂಷಣ್ ಅನ್ನೋರು ಆರೋಪ ಮಾಡಿದ್ದಾರೆ. ಚುನಾವಣೆಯಲ್ಲಿ ನಾನು ಸಹಾಯ ಮಾಡಿರಲಿಲ್ಲ, ಹೀಗಾಗಿ ಕಾಂಪೌಂಡ್ ಕಾಮಗಾರಿಯ ಬಿಲ್ ತಡೆ ಹಿಡಿಯಲು ಈ ರೀತಿ ಮಾಡಿರುವುದಾಗಿ ನಾಗಭೂಷಣ್ ಆರೋಪ ಮಾಡಿದ್ದಾರೆ. ಕನ್ನಡ ಸಾಹಿತ್ಯ ಸಮ್ಮೇಳನದ ಹೆಸರಲ್ಲಿ ಕೆಸರರ ಚಾಟ ನಡೆದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರದಲ್ಲಿ ನಡೀತಾ ಇದ್ದ 23 ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಗಲಾಟೆ ನಡೆದಿದೆ. ಕಳೆದ ಸಮ್ಮೇಳನದ ಹಣ ದುರ್ಬಳಕೆ ಆರೋಪದ ಅಡಿ ಬೀದಿ ಜಗಳ ನಡೆದಿದೆ. ಸಮ್ಮೇಳನ ವೇದಿಕೆಯಲ್ಲೇ ಜಿಲ್ಲಾ ಸಾಹಿತ್ಯ ಪರಿಷತ್ ಕನ್ನಡಪರ ಸಂಘಟನೆಗಳ ನಡುವೆ ಜಟಾಪಟಿ ನಡೆದಿದೆ. ಕೈ ಕೈ ಮಿಲಾಯಿಸುವ ಹಂತಕ್ಕೂ ಜಗಳ ತಲುಪಿತ್ತು. ಗೋಪೂಜೆ ವೇಳೆ ಕಾಂಗ್ರೆಸ್ ಸ್ಥಳೀಯ ಹಸುವಿನ ಆರ್ಭಟಕ್ಕೆ ಸಚಿವ ಕೆಎಸ್ ಈಶ್ವರಪ್ಪ ಬೆದರಿದ್ದಾರೆ. ಶಿವಮೊಗ್ಗದ ಪ್ರೇರಣಾ ಕನ್ವೆನ್ಷನ್ ಹಾಲ್ ಮುಂಭಾಗದಲ್ಲಿ ಈ ಘಟನೆ ನಡೆದಿದೆ. ಸಿಎಂ ಹಾಗೂ ಕೆಎಸ್ ಈಶ್ವರಪ್ಪ ಪೂಜೆ ಮಾಡುವಾಗ ಅಕ್ಕಿ ಬೆಲ್ಲ ತಿನ್ನುವ ವೇಳೆ ಗುಜರಾತಿನ ದೇಶಿ ಕಾಂಗ್ರೆಸ್ ಸ್ಥಳೀಯ ಹಸು ಗುರ್ರೆ ಎಂದಿದೆ. ಈ ವೇಳೆ ಸಚಿವ ಈಶ್ವರಪ್ಪ ಭಯ ಬಿದ್ದಿದ್ದಾರೆ. ಬಳ್ಳಾರಿಯ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ಸಚಿವ ಆನಂದ್ ಸಿಂಗ್ ಅವಿರೋಧ ಆಯ್ಕೆಯಾಗಿದ್ದಾರೆ. ಹೊಸಪೇಟೆಯಲ್ಲಿರುವ ಬಳ್ಳಾರಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ತಾಲೂಕು ಕೃಷಿ ಉತ್ಪನ್ನ ಮಾರಾಟ ಮತ್ತು ಸಂಸ್ಕರಣಾ ಸಹಕಾರ ಸಂಘಗಳ ಮತಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ. ಡಿಸೆಂಬರ್ 24ರಂದು ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದು, ಆದರೆ ಬೇರೆ ಯಾರೂ ಸಹ ನಾಮಪತ್ರ ಸಲ್ಲಿಸದ ಕಾರಣ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇಂದು ಮೈಸೂರು ಅರಮನೆಯಲ್ಲಿ ಹಬ್ಬದ ವಾತಾವರಣ ಇತ್ತು. ರಾಜವಂಶದ ಯದುವೀರ್ ಒಡೆಯರ್ ಪುತ್ರ ಆದ್ಯವೀರ್ 3ನೇ ವರ್ಷದ ಹುಟ್ಟುಹಬ್ಬ ಸಂಭ್ರಮದಲ್ಲಿದ್ದರು. ಫೇಸ್ಬುಕ್ ಖಾತೆಯಲ್ಲಿ ಯದುವೀರ್ ಸಂತಸವನ್ನು ಹಂಚಿಕೊಂಡಿದ್ದಾರೆ. ಪುತ್ರ ಆದ್ಯವೀರ್ ಫೋಟೋಗಳನ್ನು ಹಾಕಿ ಕುಲದೇವತೆ ನಾಡದೇವತೆ ಚಾಮುಂಡೇಶ್ವರಿ ಸ್ಮರಿಸಿ ಶುಭ ಕೋರಿದ್ದಾರೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.